ಓಂ ಶಾಂತಿ. ಮುರುಳಿ ದಿನಾಂಕ 21/7/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 2/1/85. ಸರ್ವೋತ್ತಮ ಸ್ನೇಹ, ಸರ್ವೋತ್ತಮ ಸಂಬಂಧ ಮತ್ತು ಸರ್ವೋತ್ತಮ ಸೇವೆ. ಇಂದು ಬಾಪ್ತಾದ ಎಲ್ಲಾ ಮಕ್ಕಳ ಸ್ನೇಹದಿಂದ ತುಂಬಿರುವ ಉಡುಗೊರೆಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಸ್ನೇಹ ಸಂಪನ್ನ ನೆನಪಿನ ಉಡುಗೊರೆ ಭಿನ್ನ ಭಿನ್ನ ಪ್ರಕಾರದ್ದಾಗಿತ್ತು. ಒಬ್ಬ ಪರಮಾತ್ಮ ತಂದೆಗೆ ಅನೇಕ ಮಕ್ಕಳ ಅನೇಕ ಉಡುಗೊರೆಗಳು ಪ್ರಾಪ್ತಿಯಾಗಿದೆ. ಒಬ್ಬ ಬಾಪ್ತಾದರವರಿಗೆ ಅನೇಕ ಮಕ್ಕಳ ಉಡುಗೊರೆಗಳು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿದೆ. ಇಂತಹ ಉಡುಗೊರೆ ಮತ್ತು ಇಷ್ಟೊಂದು ಉಡುಗೊರೆ ಇಡೀ ವಿಶ್ವದಲ್ಲಿ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಇದು ಮನಸ್ಸಿನ ಉಡುಗೊರೆ ಆಗಿತ್ತು. ಹೃದಯೇಶ್ವರನಾದ ತಂದೆಗೆ ಮಕ್ಕಳು ಮನಸ್ಸಿನ ಉಡುಗೊರೆಯನ್ನು ನೀಡಿದ್ದರು. ಜಗತ್ತಿನಲ್ಲಿರುವ ಮನುಷ್ಯರು ಎಲ್ಲಾ ಆತ್ಮರಿಗೂ ಸ್ಥೂಲ ಉಡುಗೊರೆಯನ್ನು ನೀಡುತ್ತಾರೆ. ಆದರೆ ಈ ಸಂಗಮ ಯುಗದಲ್ಲಿ ವಿಚಿತ್ರ ತಂದೆ ಮತ್ತು ವಿಚಿತ್ರ ಉಡುಗೊರೆಗಳಿದೆ. ಈಗ ಬಾಪ್ತಾದ ಎಲ್ಲಾ ಮಕ್ಕಳ ಸ್ನೇಹದ ಉಡುಗೊರೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದರು. ಇಂತಹ ಯಾವ ಒಂದು ಮಗುವೂ ಇಲ್ಲ, ಅವರು ತಂದೆಗೆ ಮನಸ್ಸಿನ ಉಡುಗೊರೆಯನ್ನು ಕಳಿಸಿಲ್ಲ ಅನ್ನುವವರು ಯಾರೂ ಇಲ್ಲ. ಇಂಥವರ ಉಡುಗೊರೆ ತಂದೆಯ ಬಳಿ ತಲುಪಿಲ್ಲ ಅನ್ನುವ ಯಾವ ಮಕ್ಕಳೂ ಉಳಿದುಕೊಂಡಿಲ್ಲ. ಎಲ್ಲರೂ ಉಡುಗೊರೆಯನ್ನು ತಲುಪಿಸಿದ್ದಾರೆ. ಭಿನ್ನ ಭಿನ್ನ ಪ್ರಕಾರದ ಬೆಲೆ ಅಂತೂ ಆ ಉಡುಗೊರೆಗೆ ಅವಶ್ಯವಾಗಿ ಇತ್ತು. ಕೆಲವರದ್ದು ಜಾಸ್ತಿ ಅಮೂಲ್ಯ ಬೆಲೆ ಬಾಳುವಂತಹ ಉಡುಗೊರೆ ಆಗಿತ್ತು. ಕೆಲವರದ್ದು ಕಡಿಮೆ ಬೆಲೆ ಬಾಳುವಂತಹ ಅಮೂಲ್ಯ ಉಡುಗೊರೆ ಆಗಿತ್ತು. ಎಷ್ಟು ನೀವು ಅಟೂಟ ಸಂಬಂಧ ಉಳ್ಳವರಾಗಿರುತ್ತೀರ ಮತ್ತು ಸರ್ವ ಸಂಬಂಧದ ಸ್ನೇಹದ ಅನುಭವವನ್ನು ತಂದೆಯ ಜೊತೆ ಜೋಡಣೆ ಮಾಡುತ್ತೀರ, ಅಷ್ಟು ನಿಮ್ಮ ಉಡುಗೊರೆಯ ಬೆಲೆ ಬಹಳಷ್ಟು ಅಮೂಲ್ಯ ಆಗಿರುತ್ತದೆ. ನಿಮಗೆ ತಂದೆಯ ಬಗ್ಗೆ ಎಷ್ಟು ಅಟೂಟವಾದಂತಹ ಸಂಬಂಧ ಸ್ನೇಹದ ಸಂಬಂಧ ಇತ್ತು, ಅಷ್ಟೇ ನಿಮ್ಮ ಉಡುಗೊರೆ ಕೂಡ ಬೆಲೆ ಬಾಳುವಂತದ್ದಾಗಿತ್ತು. ನಂಬರ್ ವಾರ್ ಸ್ನೇಹ ಮತ್ತು ನಂಬರ್ ವಾರ್ ಸಂಬಂಧದ ಆಧಾರದಿಂದ ನೀವು ಮನಸ್ಸಿನ ಉಡುಗೊರೆಯನ್ನು ತಂದೆಗೆ ನೀಡಿದ್ದೀರಿ. ಇಬ್ಬರು ತಂದೆಯರು, ಇಬ್ಬರೂ ತಂದೆಗೆ ನೀವು ಉಡುಗೊರೆಯನ್ನು ಕೊಟ್ಟಿದ್ದೀರಾ. ನಂಬರ್ ವಾರಾಗಿ ಉಡುಗೊರೆಗಳ ಮಾಲೆ ತಂದೆಯ ಸಮ್ಮುಖದಲ್ಲಿ ಇತ್ತು. ಬಾಪ್ತಾದ ಇಬ್ಬರೂ ಕೂಡ ಈ ಉಡುಗೊರೆಗಳ ಮಾಲೆಯನ್ನು ನಂಬರ್ ವಾರಾಗಿ ತಯಾರು ಮಾಡುತ್ತಿದ್ದರು ಮತ್ತು ಮಾಲೆಯನ್ನು ನೋಡಿ ಚೆಕ್ ಮಾಡುತ್ತಿದ್ದರು. ಈ ಉಡುಗೊರೆಯ ಬೆಲೆಯ ಅಂತರ ವಿಶೇಷವಾಗಿ ಯಾವ ಮಾತಿನ ಕಾರಣ ಆಗಿದೆ ಎಂದು ತಂದೆ ಚೆಕ್ ಮಾಡುತ್ತಿದ್ದರು. ಆಗ ತಂದೆ ಯಾವ ಮಾತನ್ನು ನೋಡಿರಬಹುದು? ಎಲ್ಲರಿಗೂ ತಂದೆಯ ಬಗ್ಗೆ ಸ್ನೇಹ ಇದೆ, ಎಲ್ಲರೂ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿದ್ದೀರ, ಎಲ್ಲರೂ ಸೇವೆಯನ್ನೂ ಕೂಡ ಮಾಡಿದ್ದೀರ. ಆದರೆ ಸ್ನೇಹದಲ್ಲಿ ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಮತ್ತು ಯಾವುದೇ ವ್ಯಕ್ತಿ ವೈಭವದ ಕಡೆ ಬುದ್ಧಿ ಆಕರ್ಷಿತ ಅಂತೂ ಆಗಿಲ್ಲ ತಾನೆ. ಅಂದರೆ ಆದಿಯಿಂದ ಇಲ್ಲಿಯವರೆಗೂ ತಂದೆಯ ಜೊತೆ ಅಷ್ಟು ಅಪಾರವಾದ ಸ್ನೇಹ ಇತ್ತ? ನಿಮ್ಮ ಸಂಕಲ್ಪ ಸ್ವಪ್ನದಲ್ಲೂ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಕಡೆ ನೀವು ಆಕರ್ಷಿತರಂತೂ ಆಗಲಿಲ್ಲ ತಾನೆ? ಒಬ್ಬ ತಂದೆಯ ಜೊತೆ ಏಕರಸವಾದಂತಹ ಎಂದೂ ಕಟ್ಟಾಗದ ಅಟೂಟವಾದ ಸ್ನೇಹದಲ್ಲಿ ಸದಾ ಸಮಾವೇಶ ಆಗಿದ್ದೀರ ತಾನೆ? ಸದಾ ಸ್ನೇಹದ ಅನುಭವದ ಸಾಗರದಲ್ಲಿ ಈ ರೀತಿ ಸಮಾವೇಶ ಆಗಿದ್ದೀರ ತಾನೆ? ಈ ಸ್ನೇಹದ ಸಾಗರನೇ ನನ್ನ ಸಂಸಾರ ಆಗಿದ್ದಾರೆ.
ಸ್ನೇಹದ ಸಾಗರವೇ ನನ್ನ ಸಂಸಾರ. ಆ ಸಂಸಾರವನ್ನು ಬಿಟ್ಟು ನಮಗೆ ಬೇರೆ ಯಾವ ವ್ಯಕ್ತಿ ಮತ್ತು ವಸ್ತು ಕಾಣಿಸಲೇಬಾರದು. ಬೇಹದ್ದಿನ ಸ್ನೇಹದ ಆಕಾಶ ಮತ್ತು ಬೇಹದ್ದಿನ ಅನುಭವಗಳ ಸಾಗರದಲ್ಲಿ ಸಮಾವೇಶ ಆಗಿರಬೇಕು. ಈ ಆಕಾಶ ಮತ್ತು ಸಾಗರವನ್ನು ಬಿಟ್ಟು ಬೇರೆ ಯಾವ ಕಡೆಯೂ ನೀವು ಆಕರ್ಷಿತರಾಗಲು ಸಾಧ್ಯ ಇಲ್ಲ. ಇಂತಹ ಅಟೂಟವಾದ ಸ್ನೇಹದ ಉಡುಗೊರೆ ಮಕ್ಕಳಾದ ನಿಮ್ಮದ್ದು ನಂಬರ್ ವಾರ್ ಬೆಲೆ ಬಾಳುವಂತದ್ದಾಗಿತ್ತು. ಎಷ್ಟೊಂದು ವರ್ಷವನ್ನು ಕಳೆದಿದ್ದೀರಾ, ನೀವು ಎಷ್ಟು ವರ್ಷವನ್ನು ಜ್ಞಾನ ಮಾರ್ಗದಲ್ಲಿ ಕಳೆದಿದ್ದೀರೋ ಅಷ್ಟು ವರ್ಷದ ಸ್ನೇಹದ ಬೆಲೆ ಆಟೋಮೆಟಿಕ್ ಆಗಿ ಜಮಾ ಆಗುತ್ತಿರುತ್ತದೆ. ಮತ್ತು ಇಷ್ಟೊಂದು ಬೆಲೆ ಬಾಳುವಂತಹ ಉಡುಗೊರೆ ತಂದೆಯ ಸಮ್ಮುಖದಲ್ಲಿ ಈಗ ಮಕ್ಕಳದ್ದು ಪ್ರತ್ಯಕ್ಷ ಆಗಿದೆ. ಮೂರು ಮಾತನ್ನು ವಿಶೇಷವಾಗಿ ತಂದೆ ಎಲ್ಲಾ ಮಕ್ಕಳಲ್ಲೂ ನೋಡಿದರು. ಒಂದನೆಯದು, ಅಟೂಟವಾದ ಸ್ನೇಹ ಇದೆ, ಮನಸ್ಸಿನ ಸ್ನೇಹ ಇದೆ. ಅಂದರೆ ಮಕ್ಕಳಾದ ನಮಗೆ ತಂದೆಯ ಬಗ್ಗೆ ಅಟೂಟವಾದ ಸ್ನೇಹ ಇದೆಯಾ, ಮನಸ್ಸಿನ ಸ್ನೇಹ ಇದೆಯಾ ಎಂದು ತಂದೆ ನೋಡಿದರು. ಅಥವಾ ಸಮಯಕ್ಕೆ ಸರಿಯಾಗಿ ಅವಶ್ಯಕತೆಯ ಕಾರಣ ತಮ್ಮ ಸ್ವಾರ್ಥವನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ತಂದೆಯ ಬಗ್ಗೆ ಸ್ನೇಹವನ್ನಂತೂ ಜೋಡಿಸುವುದಿಲ್ಲ ತಾನೆ. ಎರಡನೆಯ ಮಾತು, ಸದಾ ಸ್ನೇಹ ಸ್ವರೂಪವನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಂಡಿದ್ದೀರೋ ಅಥವಾ ಸಮಯಕ್ಕೆ ಸರಿಯಾಗಿ ಸ್ನೇಹ ಇಮರ್ಜ್ ಆಗುವುದು ಮತ್ತೆ ಅವಶ್ಯಕತೆ ಇಲ್ಲ ಅಂದಾಗ ಸ್ನೇಹ ಮರ್ಜ್ ಆಗುವುದು ಆಗುವುದಿಲ್ಲ ತಾನೆ. ಮೂರನೆಯ ಪಾಯಿಂಟ್, ಮನಸ್ಸಿನ ಖುಷಿಯ ಆಧಾರದ ಸ್ನೇಹ ಇದೆಯೋ ಅಥವಾ ಮನಃಪೂರ್ವಕವಾಗಿ ಪ್ರೀತಿಯಿಂದ ಹೃದಯ ತುಂಬಿ ತಂದೆಯ ಜೊತೆ ಸ್ನೇಹವನ್ನು ಜೋಡಿಸಿದ್ದೀರೋ, ಅಂದರೆ ತಂದೆಯ ಮನಸ್ಸಿಗೆ ಖುಷಿಯನ್ನು ನೀಡಲು, ಸ್ವಯಂನ ಮನಸ್ಸನ್ನು ಖುಷಿಪಡಿಸಿಕೊಳ್ಳಲು ತಂದೆಯ ಜೊತೆ ಸ್ನೇಹವನ್ನು ಜೋಡಿಸಿದ್ದೀರೋ ಅಥವಾ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ನೇಹವನ್ನು ಜೋಡಿಸಿದ್ದೀರೋ. ಸ್ನೇಹದಲ್ಲಿ ಈ ಎಲ್ಲಾ ಮಾತನ್ನು ತಂದೆ ಪರೀಕ್ಷೆ ಮಾಡಿದರು. ಎರಡನೆಯದಾಗಿದೆ, ಸಂಬಂಧದ ಚೆಕಿಂಗ್. ತಂದೆ ಮಕ್ಕಳ ಸಂಬಂಧವನ್ನು ಚೆಕ್ ಮಾಡಿದರು. ಸಂಬಂಧದಲ್ಲಿ ಮೊದಲನೆಯ ಮಾತು ಅಂದರೆ ಸರ್ವ ಸಂಬಂಧವನ್ನು ತಂದೆಯ ಜೊತೆ ಜೋಡಣೆ ಮಾಡಿದ್ದೀರೋ ಅಥವಾ ಕೆಲವು ಕೆಲವು ವಿಶೇಷ ಸಂಬಂಧ ಮಾತ್ರ ತಂದೆಯ ಜೊತೆ ಜೋಡಣೆ ಆಗಿದೆಯೋ. ಒಂದನೆಯದಾಗಿದೆ, ಸಂಬಂಧದ ಅನುಭವದಲ್ಲಿ ಒಂದು ವೇಳೆ ನಿಮ್ಮಲ್ಲಿ ಕೊರತೆ ಇದ್ದರೆ ಸಂಪನ್ನತೆಯಲ್ಲೂ ಕೂಡ ಕೊರತೆ ಆಗಿಬಿಡುತ್ತದೆ. ಮತ್ತು ಸಮಯ ಪ್ರತಿ ಸಮಯ ಕಳೆದಂತೆ ನಿಮ್ಮಲ್ಲಿ ಯಾವ ಕೊರತೆ ಇರುತ್ತದೆಯೋ ಆ ಒಂದು ಸಂಬಂಧ ಲೌಕಿಕ ಜಗತ್ತಿನ ಕಡೆ ನಿಮ್ಮನ್ನು ಆಕರ್ಷಿಸುತ್ತದೆ. ಹೇಗೆ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ಸಂಬಂಧ ಇದೆ, ಈ ವಿಶೇಷ ಸಂಬಂಧವನ್ನು ತಂದೆಯ ಜೊತೆ ಜೋಡಿಸಿದ್ದೀರಾ. ಆದರೆ ಒಂದು ಸಣ್ಣದಾದ ಸಂಬಂಧ ಪರಮಾತ್ಮ ತಂದೆಯನ್ನು ಮೊಮ್ಮಗನನ್ನಾಗಿ ಮಾಡಿಕೊಳ್ಳದೇ ಇದ್ದರೆ, ಮರಿಮಗನನ್ನಾಗಿ ಮಾಡಿಕೊಳ್ಳದೇ ಇದ್ದರೆ, ಲೌಕಿಕ ಜಗತ್ತಿನಲ್ಲಿರುವ ಮೊಮ್ಮಕ್ಕಳ ಸಂಬಂಧ ನಿಮ್ಮನ್ನು ಆ ಕಡೆ ಆಕರ್ಷಿಸುತ್ತದೆ. ಅಂದ ಮೇಲೆ ಸಂಬಂಧದಲ್ಲಿ ತಂದೆಯ ಜೊತೆ ಸರ್ವ ಸಂಬಂಧವನ್ನು ಜೋಡಿಸಿದ್ದೀರಾ. ಎರಡನೆಯ ಮಾತು, ತಂದೆಯ ಜೊತೆ ಪ್ರತಿ ಸಂಬಂಧದಲ್ಲೂ 100% ಸಂಬಂಧ ಇಟ್ಟುಕೊಂಡಿದ್ದೀರೋ ಅಥವಾ ಕೆಲವು ಸಂಬಂಧವನ್ನು 100% ಇಟ್ಟುಕೊಂಡಿದ್ದೇವೆ, ಕೆಲವು ಸಂಬಂಧ 50% ಇದೆ ಅಥವಾ ಕೆಲವು ಸಂಬಂಧದಲ್ಲಿ ನಂಬರ್ ವಾರ್ ಇದ್ದೇವೆ ಎಂದು ಹೇಳುತ್ತೀರೋ. ಸಂಬಂಧದಲ್ಲಿ ಪರ್ಸೆಂಟೇಜ್ ಪರಿಪೂರ್ಣ ಇದೆಯೋ ಅಥವಾ ಸ್ವಲ್ಪ ಅಲೌಕಿಕ ಸಂಬಂಧ, ಸ್ವಲ್ಪ ಲೌಕಿಕ ಸಂಬಂಧ, ಈ ರೀತಿ ಎರಡರಲ್ಲೂ ಪರ್ಸೆಂಟೇಜ್ ಹಂಚಿ ಹೋಗಿದೆಯೋ. ಮೂರನೆಯ ಮಾತು, ಸರ್ವ ಸಂಬಂಧದ ಅನುಭವ ಅಂದರೆ ಆತ್ಮಿಕ ರಸದ ಅನುಭವವನ್ನು ಸದಾ ಮಾಡುತ್ತೀರೋ ಅಥವಾ ಯಾವಾಗ ಅವಶ್ಯಕತೆ ಇರುತ್ತದೆ ಆಗ ಮಾತ್ರ ಆತ್ಮಿಕ ರಸದ ಅನುಭವ ಮಾಡುತ್ತೀರೋ. ಸದಾ ಸರ್ವ ಸಂಬಂಧದ
ರಸದ ಅನುಭವವನ್ನು ಮಾಡುತ್ತಿರುತ್ತೀರೋ ಅಥವಾ ಕೆಲವೊಮ್ಮೆ ಮಾತ್ರ ಸಂಬಂಧದ ರಸದ ಅನುಭವ ಮಾಡುತ್ತೀರೋ? ಮೂರನೆಯ ಮಾತು, ಸೇವೆಯ ಮಾತನ್ನು ತಂದೆ ಚೆಕ್ ಮಾಡಿದರು. ಸೇವೆಯಲ್ಲಿ ವಿಶೇಷವಾಗಿ ಏನನ್ನು ಚೆಕ್ ಮಾಡಿರಬಹುದು? ಮೊದಲನೆಯ ಮಾತು, ದೊಡ್ಡ ರೂಪದ ಸೇವೆಯನ್ನು ಚೆಕ್ ಮಾಡುತ್ತಿದ್ದಾರೆ. ಮನ ವಾಣಿ ಕರ್ಮ ಅಥವಾ ತನು ಮನ ಧನ ಎಲ್ಲಾ ಪ್ರಕಾರದ ಸೇವೆಯ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ? ಎರಡನೆಯ ಮಾತು, ತನು ಮನ ಧನ ಮನ ವಾಣಿ ಕರ್ಮ ಈ ಆರು ಮಾತಿನಲ್ಲಿ ಎಷ್ಟು ನೀವು ಸೇವೆಯನ್ನು ಮಾಡಬಹುದೋ ಅಷ್ಟು ಸೇವೆ ಮಾಡಿದ್ದೀರೋ ಅಥವಾ ಎಷ್ಟು ಸೇವೆ ಮಾಡಬಹುದೋ ಅಷ್ಟು ಮಾಡದೆ ಯಥಾಶಕ್ತಿ ನಿಮ್ಮ ಸ್ಥಿತಿಗನುಸಾರವಾಗಿ ಸೇವೆ ಮಾಡಿದ್ದೀರೋ? ಇಂದು ಸ್ಥಿತಿ ಬಹಳ ಚೆನ್ನಾಗಿದೆ, ಅದಕ್ಕೋಸ್ಕರ ಸೇವೆಯ ಪರ್ಸೆಂಟೇಜ್ ಕೂಡ ಇಂದು ಚೆನ್ನಾಗಿತ್ತು. ನಾಳೆ ಯಾವುದೋ ಕಾರಣಕ್ಕೆ ವಶಾಗಿ ಸ್ಥಿತಿ ಸ್ವಲ್ಪ ದುರ್ಬಲ ಆಗಿರುತ್ತದೆ, ಆಗ ಸೇವೆ ಮಾಡುವ ಪರ್ಸೆಂಟೇಜ್ ಕೂಡ ದುರ್ಬಲ ಆಗಿ ಬಿಡುತ್ತದೆ. ಅಂದರೆ ಮನಸ್ಸು ದುರ್ಬಲ ಆದಾಗ ಎಷ್ಟು ಸೇವೆಯನ್ನು ಮಾಡಬೇಕೋ ಅಷ್ಟು ಮಾಡಲು ಆಗುತ್ತಿಲ್ಲ. ಈ ಕಾರಣದಿಂದ ಸೇವೆಯಲ್ಲಿ ನೀವು ಯಥಾಶಕ್ತಿ ಉಳ್ಳವರಾಗಿ ಬಿಡುತ್ತೀರಾ? ಮೂರನೆಯ ಮಾತು, ಬಾಪ್ತಾದರವರ ಮೂಲಕ ಏನೆಲ್ಲ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಖುಷಿಯ ಖಜಾನೆ, ಶ್ರೇಷ್ಠ ಸಮಯದ ಖಜಾನೆ, ಶುದ್ಧ ಸಂಕಲ್ಪಗಳ ಖಜಾನೆ ಸಿಕ್ಕಿದೆಯೋ ಆ ಎಲ್ಲಾ ಖಜಾನೆಗಳ ಮೂಲಕ ಸೇವೆಯನ್ನು ಮಾಡಿದ್ದೀರೋ ಅಥವಾ ಕೆಲವು ಖಜಾನೆಗಳ ಮೂಲಕ ಸೇವೆಯನ್ನು ಮಾಡುತ್ತಿದ್ದೀರೋ? ಒಂದು ವೇಳೆ ಸರ್ವ ಖಜಾನೆಗಳ ಮೂಲಕ ಸೇವೆ ಮಾಡುವುದರಲ್ಲಿ ಕೊರತೆ ಆದರೆ ಒಂದು ಖಜಾನೆಯಲ್ಲಿ ಸೇವೆ ಮಾಡುವುದನ್ನು ನೀವು ಕಡಿಮೆ ಮಾಡಿದರೆ ವಿಶಾಲ ಹೃದಯದವರಾಗಿ ಸರ್ವ ಖಜಾನೆಯನ್ನು ನೀವು ಕಾರ್ಯದಲ್ಲಿ ತೊಡಗಿಸದೇ ಇದ್ದರೆ ಸ್ವಲ್ಪ ಖಜಾನೆಯ ಕೊರತೆ ಕೂಡ ನಿಮ್ಮನ್ನು ಕಂಜೂಸನ್ನಾಗಿ ಮಾಡಿಬಿಡುತ್ತದೆ. ಸ್ವಲ್ಪ ಖಜಾನೆಯನ್ನು ಉಪಯೋಗ ಮಾಡಿ ಸೇವೆ ಮಾಡಿದಿರಿ ಅಂದರೆ ನೀವು ಸೇವೆಯನ್ನು ಮಾಡುವ ಮಾತಿನಲ್ಲಿ ಜಿಪುಣರಾಗಿ ಬಿಡುತ್ತೀರ, ಆಗ ರಿಸಲ್ಟ್ನಲ್ಲೂ ಕೂಡ ಅಂತರ ಆಗುತ್ತದೆ. ನಾಲ್ಕನೆಯ ಮಾತು, ಮನಸ್ಸಿನಿಂದ ಸೇವೆ ಮಾಡುತ್ತಿದ್ದೀರೋ ಅಥವಾ ಡ್ಯೂಟಿ ಎಂದು ತಿಳಿದುಕೊಂಡು ಸೇವೆ ಮಾಡುತ್ತಿದ್ದೀರೋ? ಸೇವೆ ಮಾಡುವಾಗ ಸದಾ ಹರಿಯುವ ಗಂಗೆ ಆಗಿದ್ದೀರೋ ಅಥವಾ ಕೆಲವೊಮ್ಮೆ ಸೇವೆ ಮಾಡುವುದು, ಕೆಲವೊಮ್ಮೆ ಸೇವೆಯಲ್ಲಿ ನೆಪ ಹೇಳಿ ನಿಂತು ಬಿಡುವುದು? ಮೂಡಿತ್ತು ಅಂದರೆ ಸೇವೆ ಮಾಡುವುದು, ಮೂಡ್ ಇಲ್ಲ ಅಂದರೆ ಸೇವೆ ಮಾಡದೇ ಇರುವುದು, ಈ ರೀತಿ ನಿಂತಿರುವಂತಹ ಕೆರೆಯಂತೂ ನೀವು ಆಗಿಲ್ಲ ತಾನೆ? ಈ ಮೂರು ಮಾತಿನ ಚೆಕ್ಕಿಂಗ್ನ ಆಧಾರದಿಂದ ನಿಮ್ಮ ಬೆಲೆಯನ್ನು ತಂದೆ ಚೆಕ್ ಮಾಡುತ್ತಿದ್ದಾರೆ. ಈ ರೀತಿ ವಿಧಿಪೂರ್ವಕವಾಗಿ ಪ್ರತಿಯೊಬ್ಬರೂ ಸ್ವಯಂ ಚೆಕ್ ಮಾಡಿಕೊಳ್ಳಿ ಮತ್ತು ಈ ಹೊಸ ವರ್ಷದಲ್ಲಿ ಇದೇ ದೃಢ ಸಂಕಲ್ಪವನ್ನು ಮಾಡಿ, ಏನೆಲ್ಲಾ ಕೊರತೆ ಇದೆಯೋ ಅದನ್ನು ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಮಾಡಿಕೊಂಡು ಸಂಪನ್ನ ಆಗಿ ನಂಬರ್ ಒನ್ ಬೆಲೆ ಬಾಳುವಂತಹ ಉಡುಗೊರೆಯನ್ನು ತಂದೆಯ ಸಮ್ಮುಖಕ್ಕೆ ತಂದು ಇಡುತ್ತೇವೆ ಎಂದು ಚೆಕ್ ಮಾಡಿಕೊಳ್ಳಬೇಕು ಮತ್ತು ಪುನಃ ಪರಿವರ್ತನೆ ಮಾಡಿಕೊಳ್ಳಬೇಕು. ಸ್ವಯಂ ಅನ್ನು ಪರೀಕ್ಷೆ ಮಾಡಿಕೊಂಡಾಗ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಈ ರಿಸಲ್ಟ್ನ ಪ್ರಮಾಣ, ಈಗಲೂ ಕೂಡ ಮೆಜಾರಿಟಿ ಮಕ್ಕಳು ಯಥಾಶಕ್ತಿಗೆ ಆಧಾರವಾಗಿ ಸೇವೆ ಮಾಡುತ್ತಿದ್ದೀರ, ಸಂಪನ್ನ ಶಕ್ತಿ ಸ್ವರೂಪರಾಗಿಲ್ಲ. ಈ ರಿಸಲ್ಟ್ನ ಆಧಾರದಿಂದ ಎಲ್ಲರೂ ಯಾವುದಾದರೂ ಒಂದು ಮಾತಿನಲ್ಲಿ ಮೆಜಾರಿಟಿ ಮಕ್ಕಳು ಯಥಾಶಕ್ತಿಗನುಸಾರವಾಗಿ ಸೇವೆ ಮಾಡುತ್ತಿದ್ದೀರ, ಸಂಪನ್ನ ಶಕ್ತಿ ಸ್ವರೂಪ ಆಗಿಲ್ಲ. ಆದ್ದರಿಂದ ಇಲ್ಲಿಯವರೆಗೂ ಏನೆಲ್ಲ ಕಳೆದು ಹೋಯಿತೋ ಅದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ವರ್ತಮಾನ ಮತ್ತು ಭವಿಷ್ಯವನ್ನು ಸಂಪನ್ನ ಮಾಡಿಕೊಳ್ಳಿ, ಶಕ್ತಿಶಾಲಿ ಮಾಡಿಕೊಳ್ಳಿ. ಜಗತ್ತಿನ ಜನ ತಮ್ಮ ಬಳಿ ಉಡುಗೊರೆಯನ್ನು ಸಂಗ್ರಹ ಮಾಡುತ್ತಾರೆ ಮತ್ತು ಸಂಗ್ರಹಿಸಿದ ಉಡುಗೊರೆಯನ್ನು ಚೆಕ್ ಮಾಡುತ್ತಾರೆ, ಈ ಉಡುಗೊರೆಗಳಲ್ಲಿ ಯಾವುದು ಬೆಲೆ ಬಾಳುವ ಉಡುಗೊರೆ ಆಗಿದೆ ಎಂದು.
ಬಾಪ್ತಾದ ಕೂಡ ಮಕ್ಕಳ ಜೊತೆ ಇದೇ ಆಟವನ್ನು ಆಡುತ್ತಿದ್ದರು. ಮಕ್ಕಳ ಉಡುಗೊರೆಯಂತೂ ಅಪಾರ ಇದೆ. ಪ್ರತಿಯೊಬ್ಬರೂ ಕೂಡ ತಮಗನುಸಾರವಾಗಿ ಬಹಳ ಚೆನ್ನಾಗಿ ಉಮಂಗ್ ಉತ್ಸಾಹ ತುಂಬಿದಂತಹ ಸಂಕಲ್ಪದ ಉಡುಗೊರೆಯನ್ನು ತಂದೆಯ ಮುಂದೆ ಇಟ್ಟಿದ್ದೀರ. ಶಕ್ತಿಶಾಲಿ ಸಂಕಲ್ಪ ಅನ್ನುವ ಉಡುಗೊರೆಯನ್ನು ತಂದೆಯ ಮುಂದೆ ಇಟ್ಟಿದ್ದೀರ. ಆದರೆ ಕೇವಲ ಯಥಾಶಕ್ತಿಗನುಸಾರವಾಗಿ ಧಾರಣೆ ಮಾಡಿಕೊಳ್ಳುವ ಬದಲು ಸದಾ ಶಕ್ತಿಶಾಲಿಯಾಗಿರಬೇಕು ಅನ್ನುವ ಮಾತನ್ನು ಧಾರಣೆ ಮಾಡಿಕೊಳ್ಳಿ. ಈ ಪರಿವರ್ತನೆ ಮಾಡಿಕೊಳ್ಳಿ. ತಿಳಿಯಿತೆ? ಒಳ್ಳೆಯದು. ಎಲ್ಲರೂ ಸದಾಕಾಲದ ಸ್ನೇಹಿಗಳು, ಮನಸ್ಸಿನ ಸ್ನೇಹಿಗಳು, ಸರ್ವ ಸಂಬಂಧದ ಸ್ನೇಹಿಗಳು, ಆತ್ಮಿಕ ರಸದ ಅನುಭವಿ ಆತ್ಮರು, ಸರ್ವ ಖಜಾನೆಗಳ ಮೂಲಕ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವಂತವರು, ಸದಾ ಸೇವಾದಾರಿಗಳು, ಸರ್ವ ಮಾತಿನಲ್ಲೂ ಯಥಾಶಕ್ತಿಯನ್ನು ಸದಾ ಶಕ್ತಿಶಾಲಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂತವರು, ವಿಶೇಷ ಸ್ನೇಹಿ ಮತ್ತು ಸಮೀಪ ಸಂಬಂಧಿ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿ ಜಾನಕಿ ಅವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಮಧುಬನದ ಶೃಂಗಾರ ಆದಂತಹ ನೀವು ಮಧುಬನಕ್ಕೆ ತಲುಪಿದ್ದೀರಾ. ಬಲೇ ಬನ್ನಿ. ಬಾಪ್ತಾದ ಮತ್ತು ಮಧುಬನದ ವಿಶೇಷ ಶೃಂಗಾರ ನೀವಾಗಿದ್ದೀರಾ. ವಿಶೇಷ ಶೃಂಗಾರದಿಂದ ಏನಾಗುತ್ತದೆ? ಹೊಳಪು ಜಾಸ್ತಿ ಬರುತ್ತದೆ. ಅಂದ ಮೇಲೆ ಬಾಪ್ತಾದ ಮತ್ತು ಮಧುಬನದ ವಿಶೇಷ ಶೃಂಗಾರ ಆದಂತಹ ನಿಮ್ಮನ್ನು ನೋಡಿ ಎಲ್ಲರೂ ಹರ್ಷಿತರಾಗುತ್ತಿದ್ದಾರೆ. ವಿಶೇಷ ಸೇವೆಯಲ್ಲಿ ತಂದೆಯ ಸ್ನೇಹ ಮತ್ತು ಸಂಬಂಧವನ್ನು ಪ್ರತ್ಯಕ್ಷ ಮಾಡಿದ್ದೀರಾ. ಈ ವಿಶೇಷ ಸೇವೆಯನ್ನು ಮಾಡಿ ಎಲ್ಲರನ್ನು ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರುವವರಾಗಿದ್ದೀರಾ. ಎಲ್ಲರ ಮನಸ್ಸನ್ನು ತಂದೆಯ ಸಮೀಪಕ್ಕೆ ತಂದಿದ್ದೀರಾ. ರಿಸಲ್ಟ್ ಬಹಳ ಚೆನ್ನಾಗಿದೆ. ಆದರೂ ಕೂಡ ಸಮಯ ಪ್ರತಿ ಸಮಯ ಕಳೆದಂತೆ ನಿಮ್ಮ ವಿಶೇಷತೆಯ ರಿಸಲ್ಟ್ ಏನಾಗಿದೆಯೋ ಆ ರಿಸಲ್ಟ್ ಅನ್ನು ತಂದೆ ನೋಡುತ್ತಾರೆ. ತಂದೆಯ ಸ್ನೇಹವನ್ನು ನಿಮ್ಮ ಸ್ನೇಹದ ಚೆಹರೆಯ ಮೂಲಕ, ನಿಮ್ಮ ನಯನದ ಮೂಲಕ ಪ್ರತ್ಯಕ್ಷ ಮಾಡಿದ್ದೀರಾ. ಈ ವಿಶೇಷ ಸೇವೆಯನ್ನು ಮಾಡಿ ತೋರಿಸಿದ್ದೀರಾ. ಜ್ಞಾನವನ್ನು ಕೇಳುವಂತವರನ್ನಾಗಿ ಮಾಡುವುದು ದೊಡ್ಡ ಮಾತಲ್ಲ. ಅನೇಕರಿಗೆ ಜ್ಞಾನವನ್ನು ನೀಡಿ ಅವರನ್ನು ಜ್ಞಾನಿಯನ್ನಾಗಿ ಮಾಡುವುದು ದೊಡ್ಡ ಮಾತಲ್ಲ. ಆದರೆ ಸ್ನೇಹಿಯನ್ನಾಗಿ ಮಾಡಬೇಕು. ಇದು ವಿಶೇಷ ಸೇವೆಯಾಗಿದೆ. ಇದು ನಿಮ್ಮ ಮೂಲಕ ಸದಾ ನಡೆಯುತ್ತಿದೆ. ಎಷ್ಟೆಲ್ಲಾ ಪತಂಗಗಳನ್ನು ನೀವು ನೋಡಿದ್ದೀರಾ. ಜ್ಯೋತಿಗೆ ಬಲಿಹಾರಿ ಆಗಬೇಕು ಅನ್ನುವ ಇಚ್ಛೆ ಉಳ್ಳಂತಹ ಪತಂಗವನ್ನು ನೋಡಿದ್ದೀರಾ. ನಿಮ್ಮ ನಯನದ ದೃಷ್ಟಿಯಿಂದ ಪತಂಗಗಳಿಗೆ ಜ್ಯೋತಿಯ ಕಡೆ ಸೂಚನೆಯನ್ನು ಕೊಡುವ ವಿಶೇಷ ಸಮಯ ಇದಾಗಿದೆ. ಸೂಚನೆ ಸಿಕ್ಕ ತಕ್ಷಣ ಆ ಪತಂಗಗಳು ಜ್ಯೋತಿಯ ಕಡೆ ಬಂದು ಬಿಡಬೇಕು. ಹಾರುತ್ತಾ ಹಾರುತ್ತಾ ಬಾಬಾರವರ ಸಮ್ಮುಖಕ್ಕೆ ಬಂದು ತಲುಪಿ ಬಿಡಬೇಕು. ಈಗ ಈ ವಿಶೇಷ ಸೇವೆಯ ಅವಶ್ಯಕತೆ ಇದೆ ಮತ್ತು ಈ ಸೇವೆ ಆಗೇ ಆಗುತ್ತದೆ. ಈ ರೀತಿ ರಿಸಲ್ಟ್ ಇದೆ. ಬಹಳ ಚೆನ್ನಾಗಿ ಸೇವೆ ಮಾಡುತ್ತಿದ್ದೀರಾ. ಪ್ರತಿ ಹೆಜ್ಜೆಯಲ್ಲೂ ಅನೇಕ ಆತ್ಮರ ಸೇವೆ ಸಮಾವೇಶ ಆಗಿದೆ. ಎಷ್ಟು ಹೆಜ್ಜೆಯನ್ನು ಇಡುತ್ತೀರಾ? ಎಷ್ಟು ಹೆಜ್ಜೆ ಇಡುತ್ತೀರೋ ಅಷ್ಟು ಆತ್ಮರ ಸೇವೆ ನಿಮ್ಮ ಮೂಲಕ ಆಗುತ್ತಾ ಇದೆ. ಚೆನ್ನಾಗಿ ಸುತ್ತಾಡಿ ಸೇವೆ ಮಾಡುತ್ತಿದ್ದೀರಾ. ಉಮಂಗ್ ಉತ್ಸಾಹವನ್ನು ಆತ್ಮರಲ್ಲಿ ತುಂಬುವ ಸೀಸನ್ ಇದಾಗಿದೆ. ಎಷ್ಟೆಲ್ಲ ಒಳ್ಳೊಳ್ಳೆ ಆತ್ಮರು ತಯಾರಾಗುತ್ತಿದ್ದಾರೆ. ಏನೆಲ್ಲ ಸೇವೆ ನಡೆಯುತ್ತಿದೆಯೋ ಬಹಳ ಚೆನ್ನಾಗಿ ನಡೆಯುತ್ತಿದೆ. ಬಾಪ್ತಾದರವರ ದೊಡ್ಡ ಮಗು, ಮುದ್ದಿನ ಮಗು ನೀವಾಗಿದ್ದೀರಾ. ನಿಮ್ಮ ಕರ್ಮದ ರೇಖೆಯಿಂದ ಅನೇಕ ಆತ್ಮರ ಕರ್ಮದ ರೇಖೆ ಬದಲಾಗುತ್ತದೆ. ಅಂದ ಮೇಲೆ ನಿಮ್ಮ ಪ್ರತಿಯೊಂದು ಕರ್ಮದ ರೇಖೆಯಿಂದ ಅನೇಕರ ಅದೃಷ್ಟದ ರೇಖೆಯನ್ನು ಬರೆದಿದ್ದೀರಾ. ಸೇವೆ ನಡೆಯುವುದು ಅಂದರೆ ಅದೃಷ್ಟವನ್ನು ಬೆಳಗಿಸುವುದು. ನೀವು ಎಲ್ಲೆಲ್ಲಿಗೆ ಹೋಗುತ್ತೀರೋ ಅಲ್ಲಿ ನಿಮ್ಮ ಕರ್ಮ ಅನ್ನುವ ಪೆನ್ನಿನಿಂದ ಅನೇಕರ ಅದೃಷ್ಟದ ರೇಖೆಯನ್ನು ಬರೆಯುತ್ತೀರ. ಒಂದೊಂದು ಹೆಜ್ಜೆಯಲ್ಲಿ ಅಂದರೆ ನಿಮ್ಮ ಒಂದೊಂದು ಕರ್ಮದಿಂದ ಅನೇಕರ ಅದೃಷ್ಟವನ್ನು ಬೆಳಗಿಸುವ ಸೇವೆಗೆ ನಿಮಿತ್ತ ಆದಂತಹ
ಪರಮಾತ್ಮ ತಂದೆಯ ದೊಡ್ಡ ಮಗು, ಮುದ್ದಿನ ಮಗು ನೀವಾಗಿದ್ದೀರಾ. ಈಗ ಕೊನೆಯ ಶಬ್ದ ಪ್ರತ್ಯಕ್ಷ ಆಗಬೇಕು. ಇಲ್ಲೇ ಪರಮಾತ್ಮ ಇದ್ದಾರೆ, ಇವರ ಮೂಲಕವೇ ಪರಮಾತ್ಮ ಸಿಗುತ್ತಾರೆ ಎಂದು. ಪರಮಾತ್ಮ ತಂದೆಯನ್ನು ಹುಡುಕುತ್ತಿದ್ದೇವೆ ಅಲ್ಲ, ಇಲ್ಲೇ ಪರಮಾತ್ಮ ತಂದೆ ಇದ್ದಾರೆ ಎಂದು ಪ್ರತ್ಯಕ್ಷ ಮಾಡಿ. ಈಗಲೂ ಜನ ಯೋಚಿಸುತ್ತಿದ್ದಾರೆ, ಇವರು ಹೇಳುತ್ತಿರುವುದು ಸರಿಯೋ ಅಥವಾ ಅನ್ಯರು ಹೇಳುತ್ತಿರುವುದು ಸರಿಯೋ, ಇಲ್ಲಿ ಪರಮಾತ್ಮ ಬಂದಿದ್ದಾರೋ ಅಥವಾ ಇನ್ನೊಂದು ಕಡೆ ಬಂದಿದ್ದಾರೋ ಎಂದು. ಈಗ ಕೇವಲ ಇದೊಂದೇ ಶಬ್ದ ಪ್ರತ್ಯಕ್ಷ ಆಗಬೇಕು. ಈಗ ಆ ಸಮಯ ಸಮೀಪಕ್ಕೆ ಬರುತ್ತಾ ಇದೆ. ಅದೃಷ್ಟದ ರೇಖೆ ಬಹಳ ಉದ್ದವಾಗಿ ಬರೆಯಬೇಕು. ಒಂದು ವೇಳೆ ಬುದ್ಧಿಗೆ ಸ್ವಲ್ಪ ಬೀಗ ಹಾಕಿದ್ದರೂ ಕೂಡ ಅದೃಷ್ಟದ ರೇಖೆಯನ್ನು ನೀವು ಉದ್ದವಾಗಿ ಬರೆದಾಗ ಆ ಬುದ್ಧಿಯ ಬೀಗ ತೆರೆದು ಬಿಡುತ್ತದೆ. ಬುದ್ಧಿಗೆ ಬೀಗ ಹಾಕಿದೆಯೋ ಅಥವಾ ಬುದ್ಧಿಯ ಬೀಗ ಓಪನ್ ಆಗಿದೆಯೋ, ಸ್ವಲ್ಪ ಸಿಕ್ಕಿ ಹಾಕಿಕೊಂಡಿದೆ. ಎಲ್ಲರಿಗೂ ಕೊನೆಗೂ ಈ ಮಾತು ಗೊತ್ತಾಗುತ್ತದೆ, ಪರಮಾತ್ಮ ತಂದೆ ಇಲ್ಲೇ ಬಂದಿದ್ದಾರೆ ಎಂದು. ಆಗ ಅವರ ಬುದ್ಧಿಯ ಬೀಗ ತೆರೆದು ಬಿಡುತ್ತದೆ. ಟೀಚರ್ಸ್ನ ಜೊತೆ ಬಾಪ್ತಾದಾರವರ ವಾರ್ತಾಲಾಪ. ಟೀಚರ್ಸ್ ಅಂದರೆ ಸದಾ ಸಂಪನ್ನ. ಅಂದ ಮೇಲೆ ಸಂಪನ್ನತೆಯ ಅನುಭವವನ್ನು ಮಾಡುವಂತವರಾಗಿದ್ದೀರಾ. ಸ್ವಯಂ ಸರ್ವ ಖಜಾನೆಯಿಂದ ನೀವು ಸಂಪನ್ನ ಆದಾಗ ಅನ್ಯರ ಸೇವೆಯನ್ನು ಮಾಡಲು ಸಾಧ್ಯ. ಒಂದು ವೇಳೆ ನಿಮ್ಮಲ್ಲೇ ಸಂಪನ್ನತೆ ಇಲ್ಲ ಅಂದರೆ ಅನ್ಯರ ಸೇವೆಯನ್ನು ಹೇಗೆ ಮಾಡುತ್ತೀರಾ? ಸೇವಾದಾರಿಯ ಅರ್ಥವೇ ಆಗಿದೆ ಸರ್ವ ಖಜಾನೆಯಿಂದ ಸಂಪನ್ನ ಆಗಬೇಕು. ಸದಾ ಭರ್ಪೂರ್ ಆಗಿರುವ ನಶೆ ಮತ್ತು ಖುಷಿ ಇರಬೇಕು. ಯಾವುದೇ ಒಂದು ಖಜಾನೆಯಲ್ಲೂ ಕೊರತೆ ಇರಬಾರದು. ನಮ್ಮಲ್ಲಿ ಶಕ್ತಿ ಇದೆ ಆದರೆ ಗುಣ ಇಲ್ಲ, ಅಥವಾ ಗುಣ ಇದೆ ಆದರೆ ಶಕ್ತಿ ಇಲ್ಲ, ಈ ರೀತಿ ಆಗಬಾರದು. ಸರ್ವ ಖಜಾನೆಯಿಂದ ಸಂಪನ್ನ. ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಆಹ್ವಾನ ಮಾಡುತ್ತೀರೋ ಆ ಶಕ್ತಿ ಆಗ ತಕ್ಷಣ ಪ್ರತ್ಯಕ್ಷ ಆಗಿ ಬಿಡಬೇಕು. ಇದಕ್ಕೆ ಸಂಪನ್ನತೆ ಎಂದು ಹೇಳಲಾಗುತ್ತದೆ. ಈ ರೀತಿ ತಯಾರಾಗಿದ್ದೀರಾ ತಾನೆ? ಯಾರು ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುತ್ತಾರೋ ಅವರು ಸಂಪನ್ನ ಆಗುತ್ತಾರೆ. ಕೆಲವೊಮ್ಮೆ ಜಾಸ್ತಿ ನೆನಪಿನಲ್ಲಿ ಸ್ಥಿತ ಆಗುವುದು, ಕೆಲವೊಮ್ಮೆ ಹೆಚ್ಚು ಸೇವೆಯಲ್ಲಿ ಸ್ಥಿತ ಆಗುವುದು. ಈ ರೀತಿ ಆಗಬಾರದು. ನೆನಪು ಮತ್ತು ಸೇವೆ ಎರಡರಲ್ಲೂ ಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಉಳ್ಳಂತಹ ಆತ್ಮರಾಗಿದ್ದೀರಾ ತಾನೆ? ಈಗ ನೆನಪು ಸೇವೆಯಲ್ಲಿ ಬ್ಯಾಲೆನ್ಸ್ ಇದ್ದರೆ ಸಂಪನ್ನತೆಯ ಆಶೀರ್ವಾದಕ್ಕೆ ನೀವು ಅಧಿಕಾರಿಗಳಾಗುತ್ತೀರಾ. ಇಂತಹ ಸೇವಾದಾರಿ ಆಗಿದ್ದೀರಾ ತಾನೆ? ಯಾವ ಗುರಿ ಇಟ್ಟುಕೊಂಡಿದ್ದೀರಾ? ಸರ್ವ ಖಜಾನೆಯಿಂದ ಸಂಪನ್ನ ಆಗಬೇಕು. ಒಂದು ಗುಣದ ಕೊರತೆ ಇದ್ದರೂ ಸಂಪನ್ನ ಎಂದು ಕರೆಯುವುದಿಲ್ಲ. ಒಂದು ಶಕ್ತಿಯ ಕೊರತೆ ಇದ್ದರೂ ಸಂಪನ್ನ ಎಂದು ಕರೆಯುವುದಿಲ್ಲ. ಸದಾ ಸಂಪನ್ನ ಮತ್ತು ಸರ್ವ ಮಾತಿನಲ್ಲೂ ಸಂಪನ್ನ, ಎರಡರಲ್ಲೂ ಸಂಪನ್ನ ಇದ್ದೀರಾ ತಾನೆ? ಈ ರೀತಿ ಇರುವವರಿಗೆ ಯೋಗ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ. ತಿಳಿಯಿತೆ? ಪ್ರತಿ ಹೆಜ್ಜೆಯಲ್ಲೂ ಸಂಪನ್ನತೆ. ಇಂತಹ ಅನುಭವಿ ಆತ್ಮರು, ಅನುಭವದ ಅಧಿಕಾರಿ ಆಗಿದ್ದೀರಾ. ಸದಾ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಾ ಇರಿ. ಕುಮಾರಿಯರ ಜೊತೆ ಬಾಬಾರವರ ವಾರ್ತಾಲಾಪ. ಸದಾ ಅದೃಷ್ಟಶಾಲಿ ಕುಮಾರಿಯರಾಗಿದ್ದೀರಾ. ಸದಾ ನಿಮ್ಮ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡಿಕೊಳ್ಳುತ್ತೀರಾ? ನನ್ನ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿದೆ ಎಂದು ಅನುಭವ ಮಾಡುತ್ತೀರಾ? ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆಯೋ ಅಥವಾ ಈಗ ಹೊಳೆಯುವಂತೆ ಮಾಡಿಕೊಳ್ಳಬೇಕು. ತಂದೆಯ ಮಕ್ಕಳಾಗುವುದು ಅಂದರೆ ಭಾಗ್ಯದ ನಕ್ಷತ್ರ ಹೊಳೆಯುವಂತೆ ಮಾಡಿಕೊಳ್ಳುವುದು. ಅಂದ ಮೇಲೆ ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೀರಾ. ಈಗ ವ್ಯಾಪಾರ ಮಾಡಲು ಬಂದಿದ್ದೀರೋ ಅಥವಾ ವ್ಯಾಪಾರ ಮಾಡಬೇಕೋ ಬೇಡವೋ ಎಂದು ಯೋಚಿಸುತ್ತಿದ್ದೀರೋ, ಯೋಚನೆ ಮಾಡುವವರಾಗಿದ್ದೀರೋ ಅಥವಾ ವ್ಯಾಪಾರ ಮಾಡುವವರಾಗಿದ್ದೀರೋ? ಅನೇಕರು ತಂದೆಯ ಜೊತೆ ನೀವೇನು ವ್ಯಾಪಾರ ಮಾಡುತ್ತಿದ್ದೀರೋ ಆ ವ್ಯಾಪಾರವನ್ನು ನಿಲ್ಲಿಸಿ ನಿಮ್ಮನ್ನು ತಂದೆಯಿಂದ ದೂರ ಮಾಡಲು ಪ್ರಯತ್ನ ಪಡುತ್ತಾರೆ. ತಂದೆಯ ಜೊತೆ ವ್ಯಾಪಾರವನ್ನು ಮಾಡಿದ ನಂತರ ಪುನಃ ಅನ್ಯ ಯಾವುದಾದರೂ ವ್ಯಕ್ತಿಗಳ ಜೊತೆ ವ್ಯಾಪಾರ ಮಾಡಲು ಸಾಧ್ಯ ಏನು?
ತಂದೆಯ ಜೊತೆ ವ್ಯಾಪಾರ ಮಾಡಿದ ಮೇಲೆ ಅನ್ಯ ಯಾವ ವ್ಯಕ್ತಿಯ ಜೊತೆಯೂ ವ್ಯಾಪಾರ ಮಾಡಲು ಸಾಧ್ಯ ಇಲ್ಲ. ನಿಮ್ಮ ಭಾಗ್ಯವನ್ನು ನೀವೇ ನೋಡಿಕೊಳ್ಳಬೇಕು. ಯಾರಾದರೂ ಲಕ್ಷಾಧಿಪತಿ ಆದ ನಂತರ ಬಡವರಾಗುತ್ತಾರೇನು? ಬಡವರಿಂದ ಶ್ರೀಮಂತರಾಗುತ್ತಾರೆ. ಶ್ರೀಮಂತರು ಪುನಃ ಬಡವರಾಗಲು ಇಷ್ಟಪಡುವುದಿಲ್ಲ. ಅದೇ ರೀತಿ ತಂದೆಯ ಮಕ್ಕಳಾದ ನಂತರ ನಮ್ಮ ಸಂಕಲ್ಪ ಕೂಡ ಬೇರೆ ಕಡೆ ಹೋಗಬಾರದು, ಈ ರೀತಿ ಪಕ್ಕಾ ಆಗಬೇಕು. ಎಷ್ಟು ತಂದೆಯ ಸಂಘದಲ್ಲಿ ಇರುತ್ತೇವೋ ಅಷ್ಟು ಪಕ್ಕಾ ಬಣ್ಣ ತಂದೆಯ ಸಂಘದ್ದು ಹತ್ತಿ ಬಿಡುತ್ತದೆ. ಒಂದು ವೇಳೆ ಸಂಘ ಕೆಟ್ಟದ್ದಿತ್ತು ಅಂದರೆ, ಕಚ್ಚಾ ಸಂಘವನ್ನು ನಾವು ಮಾಡಿದರೆ ಆ ಸಂಘದ ಬಣ್ಣ ಹತ್ತುತ್ತದೆ. ಅದಕ್ಕೋಸ್ಕರ ಶಿಕ್ಷಣ ಮತ್ತು ಸೇವೆ ಎರಡು ಮಾತಿನ ಸಂಘ ನಮಗೆ ಇರಬೇಕು. ಸದಾ ಕಾಲಕ್ಕೋಸ್ಕರ ಪಕ್ಕಾ ಮತ್ತು ಅಚಲ ಆಗ ಆಗಲು ಸಾಧ್ಯ. ಎಂದೂ ಏರುಪೇರಿನಲ್ಲಿ ಬರಬಾರದು ಅಂದರೆ ಶಿಕ್ಷಣ ಮತ್ತು ಸೇವೆಯ ಕಡೆ ಗಮನ ಕೊಡಬೇಕು. ಪಕ್ಕಾ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ. ಇಷ್ಟೆಲ್ಲ ಕುಮಾರಿಯರು ಹ್ಯಾಂಡ್ಸ್ ಆಗಿ ತಯಾರಾದರೆ ಎಷ್ಟೊಂದು ಸೆಂಟರ್ ತೆರೆದು ಬಿಡುತ್ತದೆ. ಏಕೆಂದರೆ ಕುಮಾರಿಯರು ನಿರ್ಬಂಧನ ಆಗಿದ್ದೀರಾ. ಅನ್ಯರನ್ನು ನೀವು ನಿರ್ಬಂಧನ ಮಾಡುವಂತವರಾಗಿದ್ದೀರಾ. ಅನ್ಯರ ಬಂಧನವನ್ನು ಸಮಾಪ್ತಿ ಮಾಡುವವರು ನೀವು ಕುಮಾರಿಯರಾಗಿದ್ದೀರಾ. ಸದಾ ತಂದೆಯ ಜೊತೆ ಪಕ್ಕಾ ವ್ಯಾಪಾರವನ್ನು ಮಾಡುವವರಾಗಿದ್ದೀರಾ. ಸಾಹಸ ನಿಮ್ಮದ್ದು, ಸಹಯೋಗ ತಂದೆಯದ್ದು. ನೀವು ಸಾಹಸ ಇಟ್ಟುಕೊಂಡರೆ ತಂದೆ ಸಹಯೋಗವನ್ನು ಕೊಡುತ್ತಾರೆ. ಸಾಹಸ ಕಡಿಮೆ ಇದ್ದರೆ ಸಹಯೋಗ ಕೂಡ ಕಡಿಮೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ. ವರದಾನ: ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗ ಮತ್ತು ಭವಿಷ್ಯದ ರಾಜ್ಯ ಅಧಿಕಾರಿ ಆತ್ಮರಾಗಿ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ರಾಜ್ಯ ಅಧಿಕಾರಿಗಳು ಮತ್ತು ಭವಿಷ್ಯದ ರಾಜ್ಯ ಅಧಿಕಾರಿಗಳಾಗಿ ಸಂಗಮ ಯುಗದಲ್ಲಿ ನೀವು ಭಾಗ್ಯಶಾಲಿ ಮಕ್ಕಳು, ಹೃದಯೇಶ್ವರ ತಂದೆಯ ಹೃದಯದ ಪ್ರೀತಿಗೆ ಪಾತ್ರರಾಗಿದ್ದೀರಾ. ಪರಮಾತ್ಮನ ಪ್ರೀತಿ ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಈ ದಿವ್ಯ ಪ್ರೀತಿಯ ಮೂಲಕ ನೀವು ರಾಜಕುಮಾರರಾಗಿ ಬಿಡುತ್ತೀರಾ. ರಾಜರ ಮಕ್ಕಳು ಅಂದರೆ ಈಗ ರಾಜರಾಗಿದ್ದೀರಾ, ಭವಿಷ್ಯದಲ್ಲೂ ರಾಜರಾಗುತ್ತೀರಾ. ಸಂಗಮ ಯುಗದಲ್ಲೂ ಪರಮಾತ್ಮನ ಮಕ್ಕಳಾದ ನೀವು ರಾಜರಾಗಿದ್ದೀರಾ, ಭವಿಷ್ಯದಲ್ಲೂ ರಾಜ ಆಗುತ್ತೀರಾ. ಭವಿಷ್ಯಕ್ಕಿಂತ ಮೊದಲು ಈಗ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ. ಈಗಿನ ಮಹಿಮೆ ಭವಿಷ್ಯದಲ್ಲಿ ನಡೆಯುತ್ತದೆ. ಭವಿಷ್ಯದ ರಾಜ್ಯದ ಮಹಿಮೆ ಆಗಿದೆ. ಒಂದೇ ರಾಜ್ಯ, ಒಂದೇ ಧರ್ಮ. ಅದೇ ರೀತಿ ಈಗ ನೀವು ಸರ್ವ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯವನ್ನು ಆಳುತ್ತೀರಾ. ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ಆರ್ಡರ್ನಂತೆ ನಡೆಯುತ್ತಿದೆ. ಅದಕ್ಕೆ ಭವಿಷ್ಯದಲ್ಲಿ ನೀವು ಒಂದೇ ರಾಜ್ಯ, ಒಂದೇ ಧರ್ಮ ಉಳ್ಳಂತಹ ರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರಾ. ಶ್ಲೋಗನ್: ನಿಮ್ಮ ಚೆಹರೆಯಿಂದ ಬಾಪ್ತಾದರವರ ಚೆಹರೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಪರಮಾತ್ಮನ ಸ್ನೇಹಿಗಳಾಗಿ, ಯಾರು ಪರಮಾತ್ಮನ ಸ್ನೇಹಿ ಮಕ್ಕಳಿದ್ದಾರೋ ಅವರೇ ತಮ್ಮ ಚೆಹರೆಯಿಂದ ಪರಮಾತ್ಮನ ಚೆಹರೆಯನ್ನು ಪ್ರತ್ಯಕ್ಷಗೊಳಿಸುತ್ತಾರೆ. ಒಳ್ಳೆಯದು. ಓಂ ಶಾಂತಿ.